ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಈಗ ಸರಿಯಾಗಿ 9:25. ಇವತ್ತು 28th April 2024 ಸಂಡೇ, ಭಾನುವಾರ. ಮಹಾಸಂಚಿಕೆಯ ನಂಬರು 2948 2948. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್, ಇದಕ್ಕೆ ಪಾರ್ಟ್ 90 ಮುಗಿಸಿ ಪಾರ್ಟ್ 91 ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಒದಗಿ ಬಂದಂಥ ರಾಗ ಶುದ್ಧಧನ್ಯಾಸಿ ಅಥವಾ ಉದಯ ರವಿ ಚಂದ್ರಿಕೆ. ನಮ್ಮ ಈ 91ನೇ ಈ ವಿಚಿತ್ರ ಮನಸ್ಸು ಅಥವಾ ಪೆಕ್ಯೂಲಿಯರ್ ಮೈಂಡ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ನಮ್ಮ ಈ ಪಂಚಕೋಶಗಳ ಬಗ್ಗೆ ಹೇಳಿದಾಗ ಇನ್ನೊಂದು ಕೊಂಚ ವಿವರ ಕೊಟ್ಟರೆ ಚೆನ್ನಾಗಿರುತ್ತೆ. ಕೋಶಗಳು ಅರ್ಥ ಆಗ್ತಾ ಇದೆ ಚೆನ್ನಾಗಿ, ಇನ್ನೊಂದು ಕೊಂಚ ಅಂದರು. ಅದರಿಂದ ನಾನು ಇದಕ್ಕೊಂದು ಉದಾಹರಣೆಗಳ ಸಹಿತ ಒಂದು ಸಮಪ್ ಮಾಡ್ತೀನಿ ಅಷ್ಟೇ ಈ ಸಂಚಿಕೆಯಲ್ಲಿ. ಪರೀಕ್ಷೆಯ ಅವಧಿ ಈಗ ಉದಾಹರಣೆಗೆ 4 ಗಂಟೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ 15 ಏನು ಮಾಡಬೇಕು ಎಂಬ ಚಿಂತೆಯಲ್ಲೇ ಕಳೀತೀವಿ ನಾವು. ಎಷ್ಟೋ ಸಂದರ್ಭಗಳು ಕ್ವಶನ್ ಪೇಪರ್ ಕೊಟ್ಟಾಗ ಜೀವನದಲ್ಲಿ ನಮಗೆ ತುಂಬ ಸಮಯಗಳಲ್ಲಿ ಕ್ವಶನ್ ಪೇಪರ್ ಬರುತ್ತೆ. ಎಕ್ಸಾಮಿನೇಷನ್ನು ಬರೀ ಯಾವುದೋ ಒಂದು ಡಿಗ್ರಿ ಅಥವಾ ಒಂದು ಮಾಸ್ಟರ್ ಡಿಗ್ರಿ ಅಥವಾ PhDಗೆ ಅಂತ ತಿಳ್ಕೊಬಾರ್ದು. ಪ್ರತಿಯೊಬ್ಬರಿಗೂ ನಿತ್ಯ ಪರೀಕ್ಷೆ ಇರುತ್ತೆ. ನಿತ್ಯ ಇದಾದರೆ ಆ್ಯನ್ಯುವಲ್ ಎಕ್ಸಾಮು ಆ ಥರ ಇರುತ್ತೆ, ಇಲ್ಲ ಹಾಗಲ್ಲ. ಎವ್ರಿ ಅವರ್ಗೂ ಒಂದೊಂದ್ಸತಿ ಈಗ ಕೆಲಸತಿ ಮಿನಿಟ್ ಟು ಮಿನಿಟ್ ಪರೀಕ್ಷೆ. ಇದು ಅವರ್ 4 ಗಂಟೆ ಅಂತ ಒಂದು ಸುಮ್ಮನೆ ಹೇಳ್ತೀವಿ ನಾವು. ನಿತ್ಯ ಜೀವನದಲ್ಲಿ 24 ಗಂಟೆ ಇದ್ದರೆ 20 hours ಕೆಲಸದಲ್ಲಿ ನಾವು ನಿಮಗ್ನರಾಗಿ ನಿದ್ದೆ ಇತ್ಯಾದಿಗಳು ಮಾಡ್ತಾ ಇದ್ದಾಗೆ ಇನ್ನು 4 ಗಂಟೆ ಪ್ರತಿಯೊಬ್ಬ ವ್ಯಕ್ತಿಗೂ ಪರೀಕ್ಷೆ ಟೈಮ್ ಬರುತ್ತಂತೆ. ಅಂದರೆ ಗೊತ್ತಾಗಲ್ಲ ನಮಗೆ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಈಗೇನಾಯಿತು ಮುಂದೆ ಏನಾಗುತ್ತೆ, ಎವ್ರಿ ಮಿನಿಟ್. ಈಗ ನಾ ಮಾತಾಡ್ತಾ ಇರೋವಾಗಲೂ ಅಷ್ಟೇ. ಇದು ಸಂಚಿಕೆ ನಂಬರು 2948 ವಿಚಿತ್ರ ಮನಸ್ಸು 91ನೇ ಭಾಗ ಅಂತ ಹೇಳ್ತಿದ್ದೀನಿ. ಈಗ ನಾನು ಒಂದು ಸುಮ್ಮನೆ ಪಂಚಕೋಶದ ಬಗ್ಗೆ ಹೇಳ್ತೀನಿ. ಇದೆ ನೆಕ್ಸ್ಟ್ ವರ್ಡ್ ನಾನು ಬರ್ಕೊಂಬರದೇ ಇರೋದರಿಂದ, ಎಕ್ಸ್ಟೆಂಪೋರೆ ಮಾತಾಡ್ತಿರೋದ್ರಿಂದ ಒಂದಿಷ್ಟು ಪಾಯಿಂಟ್ಸ್ ಜಾಟ್ ಮಾಡ್ಕೊಂಡಿರೋ ಅದು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಅಪ್ಲೋಡ್ ಆಗಿ ಯೂಟ್ಯೂಬಲ್ಲಿ ಬಂದಮೇಲೆ ನನಗೆ ಗೊತ್ತಾಗುತ್ತೆ. ಇದು ನೋಡಿ, ಇದು ಪರೀಕ್ಷೆನೇ. ನಾನು ಯು ಹ್ಯಾವ್ ಟು ವೆಯ್ಟ್ ಈ
2948 ಮತ್ತು ಇನ್ನೊಂದು ಮಾಡ್ತಾ ಇದ್ದೀನಿ 2949. ಇವೆರಡು ಅಪ್ಲೋಡ್ ಆಗೋದು 16th May 2024, ಗುರುವಾರದ ದಿವಸ. ಅಲ್ಲಿವರೆಗೂ ಐ ಹ್ಯಾವ್ ಟು ವೇಟ್. ನನಗೆ ಬರೀ ಕಂಪ್ಯೂಟ್ರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗ ಯೂಟ್ಯೂಬ್ಗೆ ಆಗುತ್ತೋ ಆಗಲೇ ನೋಡೋದು ನಾವು. ಇಲ್ಲಿ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಾಗ ಒಂಚೂರು ಮೊದಲು ಹಾಕೋತೀವಿ, ಕೆಳಗಡೆ ಬಂದಿದೆಯಾ ಅನ್ನೋದು ನೋಡೋಕ್ಕಷ್ಟೇ. ಆಮೇಲೆ ಆ ಕ್ಯೂರಿಯಾಸಿಟಿ, ನಾವು ಎಕ್ಸಾಮಿನೇಷನ್ ಇವತ್ತು ಬರಿತೀವಿ, ಬರೆದ ಮೇಲೆ ರಿಸಲ್ಟಿಗೆ ಹೇಗೆ ವೆಯ್ಟ್ ಮಾಡ್ತೀವೋ, ವಿ ಹ್ಯಾವ್ ಟು ವೆಯ್ಟ್. ಈ ವೆಯ್ಟಿಂಗ್ ಪೀರಿಯಡ್ ಇದೆ ನೋಡಿ. ಅದಕ್ಕೆ ನಮಗೆ ಈಗ ಒಂದು ಕುಕ್ಕರ್ಗೆ ಅಕ್ಕಿ ಹಾಕ್ಬಿಟ್ಟು ರಿಕ್ವೈರ್ಡ್ ವಾಟರ್ ಹಾಕ್ಬಿಟ್ಟು ತಕ್ಷಣ ಆಗೋಲ್ಲ, ಅದಕ್ಕೆ ಒಂದು ವೆಯ್ಟ್ ಹಾಕಬೇಕು. ಆಮೇಲೆ ಯು ಹ್ಯಾವ್ ಟು ವೆಯ್ಟ್, ಅದು ಎಷ್ಟೊತ್ತಿಗೆ ಅನ್ನ ಆಗುತ್ತೆ. ಲೈಕ್ ದ್ಯಾಟ್ ಜೀವನದಲ್ಲೂ ಅಷ್ಟೇ, ವಿ ಹ್ಯಾವ್ ಟು ವೆಯ್ಟ್. ಯಾತಕ್ಕೆ ವೆಯ್ಟ್ ಮಾಡಬೇಕು? ಟೈಮ್ಗೆ. ನಮ್ಮ ಕಾಲ ಯಾವಾಗ ಬರುತ್ತೆ? ಯಾವತ್ತೋ ಒಂದು ದಿವಸ ಎಂಡ್ ಆಫ್ ದಿ ಡೇ ಆಗುತ್ತೆ. ಅದನ್ನೇ ಇಲ್ಲಿ ಈ ಪರೀಕ್ಷೆ ಇದು ಪರೀಕ್ಷೆ ಅವಧಿಯಿಂದ ಅದರಲ್ಲಿ 15 ನಿಮಿಷ ನಾವೇನು ಮಾಡಬೇಕೆಂಬ ಚಿಂತೆಯಲ್ಲಿ ಕಳೆಯಿತು. ಅನಂತರ ಆ ಪ್ರಬಂಧಗಳನ್ನು ನೋಡಿ ಕಡೆಯ ಪಕ್ಷ ಒಂದನ್ನಾದರೂ ಪ್ರಯತ್ನಿಸ. ಏನಾಗುತ್ತೆ, ನಮಗೆ ನಿತ್ಯ ಜೀವನದಲ್ಲಿ ಸುಮಾರು ಪ್ರಶ್ನೆಗಳು ಬರ್ತವೆ. ಎಷ್ಟೋ ಸಂದರ್ಭದಲ್ಲಿ ಇದು ಮಾಡೋಣ, ಅದು ಮಾಡೋಣ, ಇದು ಮಾಡಿದ್ರೆ, ಯಾಕೆಂದರೆ ರಿಸಲ್ಟ್ ಗೊತ್ತಿಲ್ವಲ್ಲ. ಅಕಸ್ಮಾತ್ ಹೀಗೆ ಮಾಡಿಬಿಟ್ರೆ ಅಡ್ವರ್ಸ್ ರಿಸಲ್ಟ್ ಬಂದುಬಿಟ್ರೆ, ಅಥವಾ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಎಷ್ಟೋ ಸಂದರ್ಭದಲ್ಲಿ ನಾವು ರಿಕ್ವೈರ್ಡ್ ಮಾರ್ಕ್ಸ್ ಬಂದಿರೋದಿಲ್ಲ. ನಾವು ರ್ಯಾಂಕ್ ಫಸ್ಟ್ ರ್ಯಾಂಕ್ ಕಟ್ಟಿಟ್ಟು ಬುತ್ತಿ ಅಂದ್ಕೊಂಡಿರ್ತೀವಿ. ಒಂದು ಮಾರ್ಕ್ಸ್ ಕಡಿಮೆ ಮಾಡಿಬಿಟ್ರೆ ಅಥವಾ ಕೆಲಸತಿ ಈಕ್ವಲ್ ಆಗಿಬಿಡುತ್ತೆ. ಇಬ್ಬರಿಗೆ 600 ಮಾರ್ಕ್ಸ್ ಇದ್ದರೆ ಇಬ್ಬರಿಗೆ 600 ಬಂದಿರುತ್ತೆ, ಇಬ್ಬರನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಕೂಡ ಇದು ದೀವ್ನಾನೇ ಒಂದು ಎಕ್ಸಾಮಿನೇಷನ್. ಎಲ್ಲರೂ ಒಂದು ರೀತಿ, ನಾವೆಲ್ಲ ಎಕ್ಸಾಮ್ ತೊಗೊಳ್ಳದೇ ಇರೋ ಕೆಲವು ವಿದ್ಯಾರ್ಥಿಗಳು ಅಂತ. ಈ ವಿದ್ಯಾರ್ಥಿಗಳು ಕೂಡ ಇದೇ ಪರಿಸ್ಥಿತಿ ಅಂದರೆ ನಿತ್ಯ ಜೀವನದಲ್ಲಿ ನಾವು ಎದುರಿಸ್ತಾನೇ ಇರಬೇಕು. ಆಮೇಲೆ ಧೈರ್ಯ ತೊಗೋತಾನೇ ಇರಬೇಕು. ಕನಿಷ್ಠ ಒಂದು ಪ್ರಶ್ನೆಯನ್ನಾದರೂ ನಮಗೆ 10-15 ಪ್ರಶ್ನೆ ಇರುತ್ತೆ, ತುಂಬ ಪ್ರಶ್ನೆಗಳಿರುತ್ತೆ. ಒಂದೊಂದನ್ನೇ 9 ಆಗಲೇ ಯೋಚನೆ ಮಾಡೋದು, ಈ ಪ್ರಶ್ನೆ ತೊಗೋತಾ ಇದ್ದೀನಿ, ಇದಕ್ಕೆ ಉತ್ತರ. ನಂತರ ಅತ್ತಾಗ ಅದು ಬಿಟ್ಬಿಡ್ಬೇಕು ಅದನ್ನ, ಯಾಕಂದರೆ ಹಿಂದಿನದ್ರ ಬಗ್ಗೆ ಮುಂದಿನ ಪ್ರಶ್ನೆ. ಅದಕ್ಕೆ ಅಂದರೆ ನಿತ್ಯ ಜೀವನದಲ್ಲೂ ಅಷ್ಟೇ, ಇಟ್ಸ್ ಎ ಪರೀಕ್ಷೆ. ನಿನ್ನೆದ್ರ ಬಗ್ಗೆ ಅನುಭವ ಅಷ್ಟೇ, ಆಗೋಯಿತು, ಇಟ್ ಹ್ಯಾಸ್ ಗಾನ್. ನೌ ಐ ಆಮ್ ಡೂಯಿಂಗ್. ಈ ಒಂದು 2948 91 ಮೇಲೆ ನನ್ನ ಗಮನ ಇರಬೇಕು. ನಿನ್ನೆ 90 ಬಗ್ಗೆಯೂ ಬೇಡ, ಮುಂದೆ ಇದಾದಮೇಲೆ ಇನ್ನು ಅದ್ರ ಬಗ್ಗೆಯೂ ಈಗ ಯೋಚನೆ ಮಾಡಿದ್ರೆ ಈ ಸಂಚಿಕೆಯಲ್ಲಿ ಏನು ಬರಬೇಕು ಅದು ಬರೋದಿಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಸಾಫ್ಟ್ವೇರಲ್ಲಿ ಹಾಕ್ಕೊಂಡ್ಬಿಡಬೇಕು. ಕನಿಷ್ಠ ಒಂದು ಪ್ರಶ್ನೆಯನ್ನಾದರೂ ಅಟ್ ಎ ಟೈಮ್ ಇದ್ದಕ್ಕಿಂದಂತೆ ನಮ್ಮ ಪ್ರಾಣಶಕ್ತಿ ಪುನಃ ಆಗೇನಾಗುತ್ತೆ, ಪ್ರಾಣಶಕ್ತಿಗೆ ಯಾ ಒಂದಿದೆ ನೋ ಕನ್ಫ್ಯೂಷನ್, ಅದಕ್ಕೆ ಭರವಸೆ ಬಂದ್ಬಿಡುತ್ತೆ. ಎಸ್, ಒಂದೇ ಪ್ರಶ್ನೆ ಈಗ ಅಸದ್ಯಕ್ಕೆ, ಇದಕ್ಕೆ ಉತ್ತರ ಕೊಡೋಣ. ಆದ್ದರಿಂದ ಅದಕ್ಕೆ ಪ್ರಾಣಮಯ ಕೋಶದಿಂದ ಅದು ಮನೋಮಯ ಕೋಶಕ್ಕೆ ಹೋಗುತ್ತೆ. ನಂತರ ಯಾವಾಗ ಇವೆರಡು ಪ್ರಾಣ ಸಂಲಗ್ನ ಆಗುತ್ತೆ, ಪ್ರಾಣಮಯ ಇಲ್ಲಿದೆ ಹೃದಯ ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ ಮನೋಮಯ, ಇವೆರಡು ಯೋಚನೆ ಮಾಡಿ ತಕ್ಷಣ ವಿಜ್ಞಾನಮಯ ಕೋಶಕ್ಕೂ ಹೇಗೆ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳುವಂತೆ ಮಾಡುತ್ತೆ. ಇವೆರಡಕ್ಕೂ ಕೂಡ ಒಂದು ಒಂದು ಶಿವ, ಒಂದು ಶಕ್ತಿ, ಒಂದು ಪ್ರಕೃತಿ, ಒಂದು ಪುರುಷ. ಈ ಒಂದನ್ನು ಬಿಟ್ಟು ಇನ್ನೊಂದು ಇರಬಾರ್ದು. ಅನೇಕ ವೇಳೆ ಏನಾಗ್ಬಿಡುತ್ತೆ, ನಮ್ಮ ಮನಸ್ಸು ಯಾವುದನ್ನೂ ನಿರ್ಧರಿಸುವ ಸ್ಥಿತಿಯಲ್ಲಿರೋದಿಲ್ಲ, ಗೊಂದಲ ಮಾಡ್ಕೋಬಾರ್ದು ಅಂತ. ಜೀವನ ಯಾವುದೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೇ ಒಂದಿರಲಿ, ಆಗ ಬುದ್ಧಿಯಿಂದ ಕೆಲಸವಾಗುತ್ತದೆ. ಇದರಿಂದ ಏನಾಗುತ್ತೆ, ಅಟ್ಟರ್ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾನು ಇದು ಮಾಡಲೋ, ಆ ಒಂದು ಅದು ಡೋಲಾಯಮಾನ ಪರಿಸ್ಥಿತಿ ಇದ್ದು ಅದಿರಬಾರ್ದು. ಆಗ ಒಂದು ಸರಿಯಾದ ನಿರ್ಧಾರಕ್ಕೆ ನಾವು ಬರ್ತೇವೆ. ಇದು ಯಂಗ್ಸ್ಟ್ ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಎಲ್ರಿಗೂ ಇದು ಬರುತ್ತೆ. ಇದು ಒಂದು ಪರೀಕ್ಷಾ ಕೊಠಡಿ. ಯಾವುದವ ಪರೀಕ್ಷಾ ಕೊಠಡಿ ಅಂದರೆ ನಮ್ಮ ಆನಂದಮಯ ಕೋಶಕ್ಕೆ ಹೋಗೋಕ್ಕೆ ಮುಂಚೆ ಈ ವಿಜ್ಞಾನಮಯ ಕೋಶದಿಂದ ಒಂದು ಇದೊಂದು ಎಕ್ಸಾಮಿನೇಷನ್ ಸೆಂಟರ್ ಹಾಲು, ಅಲ್ಲಿ ಇನ್ವಿಜಿಲೇಟರ್ ಇರ್ತಾರೆ, ಪ್ರಶ್ನೆ ಪತ್ರಿಕೆ ಕೈಲಿರುತ್ತೆ, ಪೆನ್ ಕೈಲಿರುತ್ತೆ, ಥಿಂಕಿಂಗ್ ಕೆಪ್ಯಾಸಿಟಿ ನಮಗಾಗ ಬರಬೇಕು. ಯು ಶುಡ್ ನಾಟ್ ಬ್ಲಿಂಕ್ ಆ ಟೈಮ್ನಲ್ಲಿ, ಯು ಥಿಂಕ್. ಏನೂ ಗೊತ್ತಾಗಲಿಲ್ಲ ಅಂತ 5 ನಿಮಿಷ ಉಸಿರೆಳ್ಕೋಬೇಕು, ಜೋರಾಗಿ ಉಸಿರು ಬಿಡಬೇಕು. ಎಸ್, ಆಮೇಲೆ ಆಗ ಮನಸ್ಸಿಗೆ ಹಾಕ್ಕೋಬೇಕು, ಐ ವಿಲ್ ಡೂ ಇಟ್. ಬಂತು ನನಗೆ ಒಂದು ಪ್ರಶ್ನೆ ಓದ್ಕೋಬೇಕು, 2nd-3rd ಪ್ರಶ್ನೆ ಓದ್ಕೊಳ್ಕೋಬಾರ್ದು. ದಿಸ್ ಅಂದರೆ ನಿತ್ಯ ಜೀವನದಲ್ಲ ಪ್ರಶ್ನೆಗಳು ಇದ್ದೇ ಇರುತ್ತೆ. ಫಸ್ಟ್ ಒಂದು ಇದು ಒಂದು ಕಂಪಲ್ಸರಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳ, ಸಮ ಕೆಲವು ಎಕ್ಸಾಮಿನೇಷನ್ ಅದು ಅದಕ್ಕೆ ಜಾಸ್ತಿ ಆ ಕಂಪಲ್ಸರಿ ಪ್ರಶ್ನೆಗೆ ನಾವು ರೆಡಿ ಮಾಡ್ಕೊಂಬಿಟ್ಟಿದ್ರೆ ಓ ಒಂದಾಯ್ತಪ್ಪ, ನೆಕ್ಸ್ಟ್ ಸೆಕೆಂಡ್ ನೋಡೋಣ ಹೇಗೆ ಇದೆ. ಇದು ವಿಜ್ಞಾನಮಯ ಕೋಶಕ್ಕೆ ನಾವು ಹೋದಾಗ ಅದು ಚಿಂತನೆ ಮಾಡುತ್ತೆ,
ನಾನು ಇದಕ್ಕೆ ಕಾನ್ಸೆಪ್ಟ್ ಆಫ್ ಡೈನಮಿಕ್ ಅಬ್ಸಲ್ಯೂಟ್ ಎಂಬ ಒಂದು ವಿಷಯದ ಬಗ್ಗೆ ಇರುತ್ತೆ ಇದು ಪ್ರಬಂಧ. ಅಂದರೆ ಬಹಳ ಇಂಪಾರ್ಟೆಂಟ್ ಇದು, ಕಾನ್ಸೆಪ್ಟ್ ಆಫ್ ಡೈನಮಿಕ್ ಅಬ್ಸಲ್ಯೂಟ್. ಅಂದರೆ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಪ್ರಶ್ನೆ ಬಹಳ ಜಟಿಲವಾಗಿರುತ್ತೆ ನಿತ್ಯ ಜೀವನದಲ್ಲಿ, ಆದರೆ ಅದನ್ನು ಡೈನಮಿಕ್ ಆಗೂ ಇರುತ್ತೆ, ಅದನ್ನ ಅಬ್ಸಲ್ಯೂಟ್ ಮಾಡ್ಕೋಬೇಕು ನಾವು. ಅಂದರೆ ನಮ್ಮಲ್ಲಿ ಓ ಇದಕ್ಕೆ ನಂಗೆ ಗೊತ್ತಿದೆ ಇವತ್ತರ, ಐ ವಿಲ್ ಆನ್ಸರ್, ಏನೇ ಇಲ್ಲದೇ ಇದ್ದರೂ ಅಂದ್ಕೊಂಡ್ಬಿಡ್ಬೇಕು, ಆಗ ಯು ವಿಲ್ ಗೆಟ್ ಆನ್ಸರ್ಸ್. ಗಾಬರಿ ಆಗಿಬಿಟ್ರೆ ಮುಂದಕ್ಕೆ ಒಳ್ಳೋದಿಲ್ಲ. ಆಗ ಯಾವ ವಿಷಯ ಓದಿದ್ದೇನೋ ಆ ವಿಷಯವನ್ನು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ, ತುಂಬ ಇದು ಬಂದೇ ಬರುತ್ತೆ, ಇದಕ್ಕೆ ಮಾಡೇ ಮಾಡ್ತೀನಿ. ಒಂದು ನಾ ಮುಂಚೆನೇ ನಿತ್ಯ ಜೀವನದಲ್ಲಿ ಗೊತ್ತಿರಲ್ಲ, ನಾವೇ ಪ್ರಶ್ನೆ ಹಾಕ್ಕೊಂಡು ಆ ಪ್ರಶ್ನೆಗೆ ರೆಡಿ ಆಗಿಬಿಟ್ಟಿರ್ತೀವಿ. ಈ ಪ್ರಶ್ನೆನೂ ಉತ್ತರನೂ ಅದೇ ಆಗಿರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿರ್ತಾರೆ. ಆಗ ನಾವು ನಮ್ಮ ಮನಸ್ಸನ್ನು ಟ್ವಿಸ್ಟ್ ಮಾಡ್ಕೋಬಾರ್ದು, ಅದೇ ವಿಜ್ಞಾನಮಯ ಕೋಶಕ್ಕೆ ಕೊಡೋ ಒಂದು ಆಜ್ಞೆ. ಇದು ಭರವಸೆ ಇಲ್ಲ, ಹಾಗೇನಾಗ್ಬಿಡ್ತು ಒಂದೊಂದು ಸತಿ ಇಷ್ಟೆಲ್ಲ ಇದ್ದಾಗ ಕನ್ಫ್ಯೂಷನ್ ಆಗುತ್ತೆ. ನಮ್ಮ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶದ ಮೊರೆ ಹೋಗಿ ಒಂದು ಅಲ್ಲಿ ಅವಾಗ ಒಂದು ಸಂದರ್ಭದಲ್ಲಿ ಇಲ್ಲಿ ಅನ್ನಮಯ ಕೋಶ ಯಾಕೆ ಹೇಳ್ತಾರೆ ಅಂದರೆ ಮೂಲಾಧಾರಕ್ಕೆ ಹೋಗಿ ಒಂದು ಸತಿ ಅಂತ ಉಸಿರನ್ನ ಹೇಳ್ಕೊಂಡು ಒಂದು ಉಸಿರು ಬಿಟ್ಬಿಟ್ರೆ ತಕ್ಷಣ ವಿಜ್ಞಾನಮಯ ಕೋಶಕ್ಕೆ ಒಂದಿಷ್ಟು ಆಕ್ಸಿಜನ್ ಹೋಗುತ್ತಂತೆ. ಎಷ್ಟು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ ಗೊತ್ತಾ. ಆಗ ನಾವು ಒಂದು ಎಕ್ಸಾಮಿನೇಷನ್ ಅಂತ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ. ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಅಲ್ಲ, ನಿತ್ಯ ಜೀವನದಲ್ಲಿ ಎಲ್ಲರೂ ಪರೀಕ್ಷೆಗೆ ಒಳಗಾಗ್ತಾನೇ ಇರ್ಬೇಕು. ಈ ಉದಾಹರಣೆಗೆ ಪರೀಕ್ಷೆಗೆ ವಯಸ್ಸಾಯಿತು, ನಮ್ಗೆ ಯಾವುದೋ ಒಂದು ಸತಿ ಆ್ಯನ್ಯುವಲ್ ಚೆಕಪ್ಗೆ ಹೋಗ್ತೀವಿ, ಏನೋ ಇದಿರುತ್ತೆ, ಅದು ಅದು ಒಂದು ಎಕ್ಸಾಮಿನೇಷನ್ ಎಲ್ಲದಕ್ಕಿಂತ. ಅಲ್ಲಿ ಆತಂಕ ಇರಬಾರ್ದು, ಆಗೆಲ್ಲ ರಾಂಗ್ ರಿಸಲ್ಟ್ಸ್ ಬಂದುಬಿಡುತ್ತೆ, ಬಿ ಪಿ ಶುಗರು ಮತ್ತೊಂದು ಮಗದೊಂದು ಬೇಕಾದಷ್ಟು ಎಲ್ಲನೂ ಕೂಡ ಎಸ್ ಇದೊಂದು ಇದು ಕೊಡ್ತಾ ಇದ್ದೀನಿ ಮಿಷನ್ಗೆ, ಏನು ಬರುತ್ತೋ ಬರಲಿ, ಬಂದಿದ್ದೆಲ್ಲ ಬರಲಿ, ಡಾಕ್ಟ್ರ್ ಹೇಳಿದ್ದಾರೆ ಆಮೇಲೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಭರವಸೆ ಇಟ್ಕೊಂಡ್ರೆ ಆಮೇಲೆ ಈ ಒಂದು ಹೋಪ್ ಇದೆಯಲ್ಲ ಅದು ನಮ್ಮನ್ನು ಒಂದು ಯೋಗ ವಿಜ್ಞಾನಕ್ಕೆ ಕರ್ಕೊಂಡೋಗುತ್ತೆ. ಎಲ್ಲಿಂದ ಅಂದರೆ ಹೋಪೇ ಭಾಳ ಇಂಪಾರ್ಟೆಂಟು. ಇದು ಮೂಳೆ ಮಾಂಸ ಇತ್ಯಾದಿಗಳನ್ನು ಹೊಂದಿದ್ದು ಹುಟ್ಟು ಸಾವುಗಳಿಗೆ ಒಳಗಾಗುತ್ತೆ. ನಾವು ಅಂದ್ಕೋಬೇಕು ಆಲ್ ಮೈ ನಾರ್ಮಲ್ ಟರ್ ಏನಾಗುತ್ತೆ, ದಿ ವರ್ಸ್ಟ್, ಪ್ರಾಣತನ ಹೋಗುತ್ತೆ, ಇಷ್ಟು ದಿವಸ ಇದೀವಲ್ಲ ಇಷ್ಟೊಂದು ಅನುಕೂಲ, ಈ ಥರ ಮನಸ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ಸುಮ್ಮನೆ ಸಾಯೋದು ಒಂದೇ ಸಲ, ಸಾಯೋಕ್ಕೆ ಮುಂಚೆ 1000 ಸಲ ಸಾಯ್ತೀವಿ ನಾವು, ಹೆದರ್ಕೊಂಡು ಹೆದರ್ಕೊಂಡು ಅಂತ. ಇದರಿಂದ ಪ್ರಾಣಕೋಶ ಎಂದರೆ ಪಂಚಕರ್ಮೇಂದ್ರಿಗಳಿಗೆ ಕ್ರಿಯಾ ಸಾಮರ್ಥ್ಯ ನೀಡುವ ಶಕ್ತಿ, ಪ್ರಾಣಮಯ ಕೋಶ ಭಾಳ ಇಂಪಾರ್ಟೆಂಟ್. ಅದು ಈ ಪಂಚೇಂದ್ರಿಯಗಳ ಜೊತೆ ಮನಸ್ಸು ಸೇರಿದರೆ ಅದು ಮನೋಮಯ ಕೋಶ. ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಇವಿಷ್ಟು ಬುದ್ಧಿಯೊಳಗೆ ಸಂಪರ್ಕ ಹೊಂದಿದಾಗ ಅದು ವಿಜ್ಞಾನಮಯ ಕೋಶವಾಗಿ, ಕಡೆಯದಾಗಿರುವುದೇ ಆನಂದಮಯ ಕೋಶ. ಸಮಪ್ ಮಾಡ್ತಾ ಇದ್ದೀನಿ. ಈ ಆತ್ಮ ಇದೆಯಲ್ಲ ಇದು 5 ಕೋಶಗಳಿಂದ, ಪಂಚಕೋಶಾಂತರ ಸ್ಥಿತ, ನಿಸ್ಸೀಮ ಮಹಿಮ, ನಿತ್ಯ ಯೌವನ, ಮದಶಾಲಿನಿ, ಮದಗೋರ್ಣಿತ ರಕ್ತಾಕ್ಷಿ, ಮದಪಾಟಲ ಗಂಡಬೋಹು, ಚಂದನದ್ರವ ದಿಗ್ಧಾಂಗಿ, ಚಾಂಪೇಯ ಕುಸುಮಪ್ರಿಯ, ಕುಶಲ ಕೋಮಲಾಕಾರ, ಕುರುಕುಲ್ಲ ಕುಲೇಶ್ವರಿ, ಕುಲಕುಂಡಾಲಯ, ಕೌಲಮಾರ್ಗ ತತ್ಪರ ಸೇವಿತ, ಕುಮಾರ ಗಣನಾಥಾಂಬ, ತುಷ್ಟಿ ಪುಷ್ಟಿ ಮತಿ ಧೃತಿ. ಇದಿಷ್ಟು ಕೂಡ ನಮಗೆ ತುಷ್ಟಿ ಪುಷ್ಟಿ ಮತಿಯಿಂದ ಬುದ್ಧಿ ಧೃತಿಯಿಂದ ಧೈರ್ಯ, ಈ 5 ಕೋಶಗಳಿಂದ ಆ ಸ್ಥಿತಿಗೆ ಬರ್ತೀವಲ್ಲ ಅದೇ ಬಹಳ ಆನಂದಮಯ ಕೋಶದ ಒಂದು ಸಚ್ಚಿದ ಆನಂದದ ಸ್ಥಿತಿ. ಇವಕ್ಕಿನ್ನ ನಾವು 5 ಕೋಶಗಳನ್ನು ಸೂರ್ಯನ ಮುಂದಿರುವ ಮೋಡಗಳಿಗೆ ಹೋಲಿಸಬಹುದು. ಈಗ ಸೂರ್ಯ ಇದಾನೆ, ಈಗ ಇದಕ್ಕಿದ್ದಾಗೆ ಈಗ ಮಳೆ ಬರಬೇಕು, ಮೋಡ ಎಲ್ಲ ಆವರಿಸಿರುತ್ತೆ, ಸೂರ್ಯ ಮುಚ್ಕೊಂಡಿರ್ತಾನೆ. ಒಂದು ನಿಮಿಷ ನಾವು ಹೋ ಸೂರ್ಯ ಮುಚ್ಕೊಂಡಿದ್ದಾನೆ ಅಂತ ಈಗ ನೋಡ್ಬಿಟ್ಟು ತಿರ್ಗಿ ಹೀಗೆ ಎತ್ತಿ ನೋಡಿದ್ರೆ ಸೂರ್ಯ ಕ್ಲಿಯರ್ ಆಗ್ತಾನೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಮೋಡ ಕವತಿರುತ್ತೆ, ಕಾರ್ ಮೋಡಗಳು. ಒಂದು ಗಳಿಗೆ ಉಸಿರು ಬಿಟ್ಟು ಉಸಿರು ತಗೊಳ್ಳೋ ಹೊತ್ತಿಗೆ ನೋಡಿ, ಇದೇ ಜೀವನದಲ್ಲಿ ಈ ರೀತಿ ಅದನ್ನ ನೇಚರ್ ಮೂಲಕ ಪ್ರಕೃತಿನೇ ನಿಮಗೆ ಕೊಡೋವಂಥ ಆನಂದ. ಅದಕ್ಕೆ ಹೊರಗಡೆ ನೀವು ಹೊರಗಡೆ ಹೋಗಿ ಅಂತಾರೆ, ಯಾರೇ ಒಬ್ಬರು ತುಂಬ ಟೆನ್ಷನ್ನಲ್ಲಿರೋರು ತುಂಬ ಯಾವಾಗಲೂ ಎಕ್ಸಿಕ್ಯೂಟಿವ್ಸ್ ಎಲ್ಲವೇ ದೇ ವಿಲ್ ಗೋ ಔಟ್ಸೈಡ್, ಹೋಗಿ ಒಂದು ಪ್ರೇಕ್ಷಣೀಯ ಸ್ಥಳ ಅವರೆಲ್ಲ ಧಾರ್ಮಿಕ ಕ್ಷೇತ್ರಗಳು ಅಥವಾ ಯಾವುದಾದ್ರು ಒಂದು ಸಮುದ್ರ ಇಂಥ ಕಡೆ ನೇಚರ್ ಜೊತೆ ಇದ್ದು ಬನ್ನಿ. ಆವಾಗ ನೋಡಿ ನಿಮ್ಮ ಮನಸ್ಸು ಎಂತೆಂಥ ಕೆಲವು ಕಾಯಿಲೆಗಳಿಗೆ ಹೇಳೋದೇ ಅದನ್ನ ಅವರು. ಈಗ ಆಗ ಹೇಗೆ ಆತ್ಮ ನಮಗೆ ಗೋಚರವಾಗುತ್ತೆ, ಹೊರಗಡೆ ಹೋದಾಗ ನಮಗೆ ಅಯ್ಯೋ ದೇಶೋ ವಿಶಾಲ, ನಾವು ಬರೀ ಬಾವಿ ಕಪ್ಪೆ ಥರ ಬರೀ ಮನೆ ಒಳಗೆ ಉಡುವೆ ಕೋಳಿ ಥರ ಕೂತ್ಕೊಂಡು ಇಷ್ಟೇ ಪ್ರಪಂಚ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ,
ಎಷ್ಟು ಜನ ಟೂರಿಸ್ಟ್ ಬರ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಬೇರೆ ಬೇರೆ ಆತ್ಮಗಳನ್ನು ನಾವು ಅಲ್ಲಿ ಸಂಧಿಸ್ಬೋದು ಅಂತಹ ಒಂದು. ಯಾಕಂದರೆ ಎಂತೆಂಥ ಪುಣ್ಯಾತ್ಮರುಗಳ ಸಾಮಾನ್ಯವಾಗಿ ಅಂಥ ಕ್ಷೇತ್ರಗಳಿಗೆ ಬಂದಾಗ ಇವರ ದರ್ಶನ ನಮ್ಮ ಜೀವಮಾನದಲ್ಲಿ ಆಗ್ತಿತ್ತ, ಈ ಆತ್ಮಗಳ ಮಿಲನ ಅದು ಆನಂದಮಯ ಕೋಶದಲ್ಲಿ ಒಂದು ಕಡೆ. ಅದಕ್ಕೆ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ರು. ಈ ಆನಂದಮಯ ಕೋಶದಲ್ಲಿ ಈ ಪರದೆ ಇದೆಯಲ್ಲ, ನೋಡೋಕ್ಕೆ ನಮಗೆ ಇದಾಗ ಕಾಣುತ್ತೆ, ಭಾಳ ತೆಳುವಾಗಿರುತ್ತಂತೆ. ಬಾಕಿ ಕೋಶಗಳೇ ಸ್ವಲ್ಪ ಹಾರ್ಡು. ಅಲ್ಲಿಂದ ಹೋದಟ್ಟಿಗೆ ವಿಜ್ಞಾನ ಆನಂದಮಯ ಕೋಶ ನಿಜವಾಗ್ಲೂ ಭಾಳ ಈಸಿ. ಬಟ್ ಈ ಐದು ನಾಲ್ಕಿಂದ ಆಟದಲ್ಲಿ ತಾನು ಹೋಗ, ಆ ನಾಲ್ಕಕ್ಕೆ ನಮ್ಮ ನಿತ್ಯ ಜೀವನದಲ್ಲಿ ಆನಂದಮಯ ಕೋಶಕ್ಕೆ ಮತ್ತೆ ಹೇಗೆ ಆನಂದವಾಗಿ ಪ್ರವೇಶ ಮಾಡೋದು ಅನ್ನೋದಕ್ಕೆ, ಅದಕ್ಕೆ ಉದಯ ರವಿ ಚಂದ್ರಿಕೆ. ಉದಯ ಈಗ ಸೂರ್ಯ ಆಗಿದೆ, ರವಿ ಆಗಿದ್ದಾನೆ, ಆಮೇಲೆ ನಾವು ಸಂಜೆಗೆ ಹೋಗಬೇಕು, ಅದೇ ಆನಂದಮಯ. ಚಂದ್ರನ ಚಂದ್ರಿಕೆಯನ್ನೇ ಅದೇ ಅರ್ಥ. ಅದಕ್ಕೆ ನಮಗೆ ಇನ್ನೊಂದು ಅರ್ಥ, ಈ ರಾಗಕ್ಕೆ ಹೆಸರು ಶುದ್ಧ ಧನ್ಯಾಸಿ. ಮನಸ್ಸು ಶುದ್ಧ, ಮಾನಸ ಬಿಂದು ತರ್ಪಣ ಸಂತುಷ್ಟ, ಪೂರ್ವಜ ತ್ರಿಪುರಾಂಬಿಕಾ ಅಂತ ಹೇಳಿ ಈ ಸಂಚಿಕೆಗೆ ಮಂಗಳ ಮಾಡ್ತೇನೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.